ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಕಾಂಗ್ರೆಸ್ ಸರ್ಕಾರ ಕೆಡವಲು ನಡೀತಾ ಇದೆಯಾ? ಹಾಗಾದ್ರೆ ಸ್ಕೆಚ್. ಸದ್ಯಕ್ಕೆ ಸಕ್ಕತ್ತು ಸಂಚಲನ ಸೃಷ್ಟಿ ಮಾಡ್ತಾ ಇರುವಂತಹ ಸುದ್ದಿ ಇದು. ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಇದು. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಕೆಡವಲಿಕ್ಕೆ ಸ್ಕೆಚ್ ಏನಾದರೂ ನಡೀತಾ ಇದೆಯಾ? ಆಪರೇಷನ್ ಬಾಂಬ್ ಸಿಡಿಸಿದ್ದಾರೆ ಮಂಡ್ಯದ ಕಾಂಗ್ರೆಸ್ ಶಾಸಕ. 50 ಕೋಟಿ ಆಫರ್, 50 ಕೋಟಿ ಜೊತೆಗೆ ಮಂತ್ರಿಗಿರಿ ನೀಡುವಂತಹ ಆಫರ್ ಈಗ ಕಾಂಗ್ರೆಸ್ ಶಾಸಕರ ಮನೆ ಬಾಗಿಲಿಗೆ ಬಂದಿದೆ ಅಂತ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬದಲಾವಣೆ ಆಗುವಂತಹ ಸುದ್ದಿ. ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನೇ ಕೆಡವಲಿಕ್ಕೆ ಸ್ಕೆಚ್ ನಡೀತಾ ಇದೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 135 ಜನ ಶಾಸಕರಿರುವಂತಹ ಇತಿಹಾಸ ಸೃಷ್ಟಿಸಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಕೆಡಲಿಕ್ಕೆ ತೆರೆಮರೆಯಲ್ಲಿ ಬಿಜೆಪಿ ಸರ್ಕಾರ ಹಾಗಾದ್ರೆ ಸ್ಕೆಚ್ ಹಾಕೊಂಡಿದೆಯಾ? ಕಾಂಗ್ರೆಸ್ ಶಾಸಕರನ್ನ ಖರೀದಿಸಲಿಕ್ಕೆ ಕಾಂಗ್ರೆಸ್ನ ಮನೆ ಬಾಗಿಲಿಗೆ ಈಗ ಆಫರ್ಗಳ ಮೇಲೆ ಆಫರ್ ಬರ್ತಾ ಇದೆಯಾ? ಬಿಎಸ್ವೈ ಪಿಎ ಸಂತೋಷ್ ಸಹ ಆಪರೇಷನ್ ಅಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಆಗಿರುವಂತಹ ರವಿಕುಮಾರ್ ಗಣಿಗ ಸ್ಫೋಟಕ ಹೇಳಿಕೆ ಕೊಡ್ತಾ ಇದ್ದಾರೆ. ಕೈದಳ ಮೈತ್ರಿ ಸರ್ಕಾರ ಆದ ಮೇಲೆ ಬಹಳಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಬೆಳಿಗ್ಗೆ ರೆಡಿಯಾಗಿ ಕಾಂಗ್ರೆಸ್ ಶಾಸಕರ ಮನೆಗೆ ಬಿಜೆಪಿಯ ನಾಯಕರು ಹೋಗ್ತಾರೆ. ಅಲ್ಲಿ ಬರೀ ಬದಲಾವಣೆಗಳ ಬಗ್ಗೆ, ಶಾಸಕರನ್ನು ಖರೀದಿ ಮಾಡುವ ಬಗ್ಗೆನೇ ಅಲ್ಲಿ ಜಾಸ್ತಿ ಮಾತಾಡ್ತಾರೆ. ಒಂದಲ್ಲ ಎರಡಲ್ಲ ಪ್ರತಿಯೊಬ್ಬ ಶಾಸಕನಿಗೂ ತಲಾ 50 ಕೋಟಿ ಜೊತೆಗೆ ಮಂತ್ರಿಗಿರಿ ಆಫರ್. ಕಾಂಗ್ರೆಸ್ ಸರ್ಕಾರವನ್ನು ಕೆಡವಿದಂತಹ ಶಾಸಕರಿಗೆ ಬಿಜೆಪಿ ನಾಯಕರು ಕೊಟ್ಟಿರುವಂತಹ ಆಫರ್ ಇದು. ಬರೋಬ್ಬರಿ ಪ್ರತಿ ತಲಾ ಒಬ್ಬೊಬ್ಬ ಶಾಸಕನಿಗೂ 50 ಕೋಟಿ ಆಫರ್ ಜೊತೆಗೆ ಮಂತ್ರಿಗಿರಿ ಆಫರನ್ನು ಕೊಟ್ಟಿದ್ದಾರೆ ಅಂತ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಸ್ಫೋಟಕ ಹೇಳಿಕೆ ಮಾಧ್ಯಮದ ಮುಂದೆ ಕೊಟ್ಟಿದ್ದಾರೆ. ಏನಾಗಿದೆ ಅಂತ ಬೆಂಗಳೂರಲ್ಲೇ ರಿಲೀಸ್ ಮಾಡೋಣ, ದಾವಣಗೆರೆಯಲ್ಲೇ ಬಂದು ಮಾಡೋಣ, ಏನಂತ ಮಧ್ಯದಲ್ಲಿ ಇದೆಯಲ್ಲ ಇದು. ಅವರು ವೆರಿ ಸೀರಿಯಸ್ ಆಗಿದ್ದಾರೆ. ಈಗ ಡಿ ಕೆ ಅವರು ಮೊನ್ನೆ ಡಿ ಸಿ ಎಮ್ ಅವರು ಮೊನ್ನೆ ಮಾತಾಡಿದ್ರು ಇದು ವಿಚಾರ, ನಮ್ಮ ಹೈಕಮಾಂಡ್ ವಿಚಾರ, ಬಟ್ ಅವರು 2.5 ವರ್ಷ ಆದಮೇಲೆ ಸಿ ಎಮ್ ಆಗೋದು ಗ್ಯಾರಂಟಿ. ಅದರಲ್ಲೇನು ಎರಡು ಮಾತಿಲ್ಲ, ಅವರು ಕೂಡ ಪಕ್ಷಕ್ಕೆ ದುಡ್ದಿದ್ದಾರೆ ಮತ್ತು ಇದರಲ್ಲಿ ಏನು ಯಾವುದು ಗೊಂದಲ ಇಲ್ಲ. ಸುಮ್ಮನೆ ಅದು ಮೀಡಿಯಾದಲ್ಲಿ ವಿರೋಧ ಪಕ್ಷದೊಳಗೆ ಹಬ್ಬಿಸ್ತಾರದು, ಅದು ಯಾವುದೇ ಅದು ನನಗೆ ಗೊತ್ತಿಲ್ಲ. ಅಗ್ರಿಮೆಂಟ್ ಯಾವುದು ಆ ಥರ ಎಲ್ಲ ಆಗಿಲ್ಲ. ಹೈಕಮಾಂಡಲ್ಲಿ ಏನು ಮಾತಾಡಿದ್ರು ನಮ್ಗೆ ಗೊತ್ತಿಲ್ಲ. ಯಾರು ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ರಾಜ್ಯಾಧ್ಯಕ್ಷರಾಗಿದ್ದರು ಮೊದಲ ಬಾರಿಗೆ. ನಮ್ಮ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. 5 ಕಲ್ಯಾಣ ಯೋಜನೆಗಳನ್ನ ಕೊಟ್ಟಿದ್ದೀವಿ, ಅದು ಜನರಿಗೆ ತಲುಪ್ತಾ ಇದೆ, ಜನಪ್ರಿಯ ಆಗಿದೆ. ಎಂ ಪಿಯಲ್ಲಿ ಮಿನಿಮಮ್ 20 ಸ್ಥಾನ ಗೆಲ್ತೀವಿ ಅಂತೇಳಿ ಇಲ್ಲದೇ ಇರೋದನ್ನ ವಿರೋಧ ಪಕ್ಷಗಳು ಸೃಷ್ಟಿ ಮಾಡ್ತಾಯಿದ್ದಾರೆ. ಅದು ಅವ್ರು ಕೈಗೂಡಲ್ಲ ಪರವಾಗಿ, ಅವ್ರು ವೆರಿ ಸೀರಿಯಸ್ ಆಗಿದ್ದಾರೆ. ಎಲ್ಲ ಶಾಸಕರು ಯಾರ್ಯಾರು ಅವರು ಕರೆದು ಮಾತಾಡ್ತಾ ಇದ್ರು ಅವ್ರನ್ನೆಲ್ಲ ಇಬ್ಬರು ಕರೆದು ಮಾತಾಡಿದ್ದಾರೆ, ಭೇಟಿಯಾಗಿ ಮಾತಾಡಿದ್ದಾರೆ. ನನ್ನ ಮುಂದೆ ಒಂದು ಶಾಸಕರು ಬಂದು ಡಿ ಸಿ ಎಮ್ ಅವ್ರಿಗೆ ಹೇಳಿದ್ರು ಏನೇನು ಯಾವ್ಯಾವ ರೀತಿ ಅವರು ಕರೆದ್ರು, ಅದು ಬೆಳಗಾವಿ ಮೂಲದವರು ಕರೆದ್ರು, ಏನು ಮಾಡಿದ್ರು ಅಂತೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಅದೆಲ್ಲೇನು ಎಲ್ಲ 4 ಮೂಲೆ 4 ದಿಕ್ಕು. ನಮ್ಮ ಮೈಸೂರು ರೋಡಲ್ಲಿ ಒಬ್ಬರು, ಬೆಳಗಾವಿಯಲ್ಲಿ ಒಬ್ಬರು, ಈ ಕಡೆ ಅರಸೀಕೆರೆ ಹೆಸರೇ ಹೇಳಿದ್ನಲ್ಲ ಸಂತೋಷ್. ಯಾವ ಸಂತೋಷ್ ಯಾವ ಹೋಟ್ಲಲ್ಲಿ ಯಾರನ್ನ ಹೋಗಿ ಮೀಟ್ ಮಾಡಿದರು ಎಲ್ಲ ಗೊತ್ತು. ಆ ವಿಡಿಯೋ ನಮ್ಮ ಹತ್ರ ಇದೆ, ಬಿಡ್ತೀವಿ ಒಂದು. ಸರ್, ಅದು ನಮ್ಮ ಹೈಕಮಾಂಡ್ ವಿಚಾರ, ಬಟ್ ಅವರು 2.5 ವರ್ಷ ಆದಮೇಲೆ ಸಿ ಎಮ್ ಆಗೋದು ಗ್ಯಾರಂಟಿ. ಅದರಲ್ಲೇನು ಎರಡು ಮಾತಿಲ್ಲ. 5 ಕಲ್ಯಾಣ ಯೋಜನೆ ಇದಾರಲ್ಲ ಮಂತ್ರಿ ಮಾಡಿ ಅಂದರೆ ನಾವೇ ದೀವಲ್ಲ, ನಮ್ಮಲ್ಲೇ ತುಂಬಿ ತುಳುಕ್ತಾ ಇದೆಯಲ್ಲ ಇಲ್ಲೇ. ನಮಗೇನು ಅವಶ್ಯಕತೆ ಇಲ್ಲ ಬೇರೆ ಶಾಸಕರು, ಬಟ್ ಅವರು ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿ ಅಭಿವೃದ್ಧಿ ವಿಚಾರದಲ್ಲಿ ಬರ್ತೀವಿ ಅಂದಾಗ ನಾವು ಬೇಡ ಅನ್ನೋಕ್ಕಾಗತ್ತಾ? ನಾವೇನು 50 ಕೋಟಿ ಕೊಡ್ತೀವಿ ಅಂತ ಹೇಳಿದೀವ ಬಿ ಜೆ ಪಿಯವ್ರು ಹೇಳ್ದಂಗೆ? ಆ ವಿಡಿಯೋ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗ್ತದೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಏನಾಗಿದೆ ಅಂತ. ಬೆಂಗಳೂರಲ್ಲೇ ರಿಲೀಸ್ ಮಾಡೋಣ, ದಾವಣಗೆರೆಯಲ್ಲೇ ಬಂದು ಮಾಡೋಣ, ಏನಂತ ಮಧ್ಯದಲ್ಲಿ ಇದೆಯಲ್ಲ ಇದು. ಅವರು ವೆರಿ ಸೀರಿಯಸ್ ಆಗಿದ್ದಾರೆ,
ಡಿಕೆ ಅವರು ಮೊನ್ನೆ ಡಿಸಿಎಂ ಅವರು ಮೊನ್ನೆ ಮಾತಾಡಿದ್ರು ಇದರ ವಿಚಾರವಾಗಿ ಅವರು ವೆರಿ ಸೀರಿಯಸ್ ಆಗಿದ್ದಾರೆ ಎಲ್ಲ ಶಾಸಕರು ಯಾರ್ಯಾರು ಅವರು ಕರೆದು ಮಾತಾಡ್ತಾ ಇದ್ದರು ಅವ್ರನ್ನೆಲ್ಲ ಇಬ್ಬರು ಕರೆದು ಮಾತಾಡಿದ್ದಾರೆ ಭೇಟಿಯಾಗಿ ಮಾತಾಡಿದ್ದಾರೆ ನನ್ನ ಮುಂದೆನೇ ಒಂದು ಶಾಸಕರು ಬಂದು ಡಿ ಸಿ ಎಮ್ ಅವ್ರಿಗೆ ಹೇಳಿದ್ರು ಏನೇನು ಯಾವ್ಯಾವ ರೀತಿ ಅವರು ಕರೆದ್ರು ಅದು ಬೆಳಗಾವಿ ಮೂಲದವರು ಕರೆದ್ರು ಏನು ಮಾಡಿದ್ರು ಅಂತೆಲ್ಲ ವಿವರಣೆ ಕೊಟ್ಟಿದ್ದಾರೆ ಅದೆಲ್ಲ ಏನು ಎಲ್ಲ ನಾಲ್ಕು ಮೂಲೆ ನಾಲ್ಕು ದಿಕ್ಕು ನಮ್ಮ ಮೈಸೂರು ರೋಡಲ್ಲಿ ಒಬ್ಬರು ಬೆಳಗಾವಿಯಲ್ಲಿ ಒಬ್ಬರು ಈ ಕಡೆ ಅರಸೀಕೆರೆ ಹೆಸರೇ ಹೇಳಿದ್ನಲ್ಲ ಸಂತೋಷ್ ಯಾವ ಸಂತೋಷ್ ಯಾವ ಹೋಟ್ಲಲ್ಲಿ ಯಾರನ್ನ ಹೋಗಿ ಮೀಟ್ ಮಾಡಿದರು ಎಲ್ಲ ಗೊತ್ತು ಆ ವಿಡಿಯೋ ನಮ್ಮ ಹತ್ರ ಇದೆ ಬಿಡ್ತೀವಿ ಒಂದು ಸರ್ ಅದು ನಮ್ಮ ಹೈಕಮಾಂಡ್ ವಿಚಾರ ಬಿಜೆಪಿ ಸರ್ಕಾರ ಈ ಹಿಂದಿನಿಂದಲೂ ಕೂಡ ಆಪರೇಷನ್ ಕಮಲಕ್ಕೆ ಬಹಳಷ್ಟು ಅಲ್ಲಿ ಪ್ರಭಾವಿಗಳನ್ನು ಮುಂದೆ ಬಿಟ್ಟು ಕಾಂಗ್ರೆಸ್ ಶಾಸಕರನ್ನು ಕಬಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆದರೆ ಅವರ ಪ್ರಯತ್ನ ಅಲ್ಲಿ ಫಲಪ್ರದ ಆಗಲ್ಲ ಅಂತ ಈ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು ಅಂದರೆ ಬಿ ಜೆ ಪಿಯಲ್ಲಿ ಒಂದು ಟೀಮ್ ಆ್ಯಕ್ಟಿವ್ ಆಗಿದೆ ನಮ್ಮ ಶಾಸಕರನ್ನು ಖರೀದಿ ಮಾಡಲಿಕ್ಕೆ ಭಾಳಷ್ಟು ಆಫರ್ ಕೊಡ್ತಾ ಇದ್ದಾರೆ ಅವ್ಯಾವೂ ಕೂಡ ಸಕ್ಸಸ್ ಆಗಲ್ಲ ಅಂತ ಹೇಳಿದರು ಅವ್ರ ಬೆನ್ನಲ್ಲೇ ಈಗ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಕೂಡ ಅದೇ ದಾಟಿಯಲ್ಲಿ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆಗೆ ಇನ್ನು 6-7 ತಿಂಗಳು ಬಾಕಿ ಇದೆ ಚುನಾವಣೆ ಹತ್ತಿರ ಬಂದ ಹಾಗ ಈಗ ಒಂದು ಕಡೆ ಆಪರೇಷನ್ ಕಮಲದ ಮಾತು ಬಿ ಜೆ ಪಿಯವರು ಹೇಳ್ತಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನವರು ಆಪರೇಷನ್ ಹಸ್ತದ ವಿಚಾರವನ್ನು